ಸರ್ ಒಂದು ನಿಮಿಷ ಆಗ್ಯಾರ ಹೊಸ ವರ್ಷ ಉದಯ ಆಗಿದೆ. ಕನ್ನಡ ಚಳವಳಿ ವಾಟಾಳ್ ಪಕ್ಷ ಸಾವಿರಾರು ವಿನೂತನ ಚಳವಳಿಗಳನ್ನ ಮಾಡಿದ್ದೇವೆ. ಈ ಹೊಸ ವರ್ಷದ ಆರಂಭದಲ್ಲಿ ಒಂದು ವಿಶೇಷ ವಿನೂತನ ವಿಶಿಷ್ಟವಾದಂಥ ಕಾರ್ಯಕ್ರಮ, ಕತ್ತೆಗಳಿಗೆ ಪಾದಪೂಜೆ, ಕತ್ತೆಗಳಿಗೆ ಗೌರವ, ಕತ್ತೆಗಳಿಗೆ ಸನ್ಮಾನ. ಬಹಳ ಜನ ಇದನ್ನು ಅಪಾಸ್ಯ ಮಾಡಬಹುದು, ಏನ್ರಿ ಕತ್ತೆ ಕತ್ತೆ ಅಂತ ಅಪಾಸ್ಯ ಮಾಡತಕ್ಕಂಥ ಅವ್ರಿಗೆ ಬುದ್ಧಿ ಇಲ್ಲ. ಅಪಾಸ್ಯ ಮಾಡೋರು ಮೂರ್ಖರು, ಅಪಾಸ್ಯ ಮಾಡತಕ್ಕಂಥ ಅವರು ಹುಚ್ಚರು ಅಲ್ಲ. ಕತ್ತೆಗಳನ್ನೇ ಪುರಾಣದಲ್ಲಿ ಜಗದ್ವಿಖ್ಯಾತನಾದಂಥ ಮಹಾ ಮಹಿಮನಾದಂಥ ಈಶ್ವರ ಕತ್ತೆಯ ಕಾಲನ್ನು ಕಟ್ತಾನೆ. ಒಂದು ಸಂದರ್ಭದಲ್ಲಿ ಕತ್ತೆಯ ಹಾಲು ಬಹಳ ಪ್ರಸಿದ್ಧವಾದ್ದು. ಕತ್ತೆ ಮಡಿ ಮೈಲಿಗೆ ಯಾವುದೂ ಲೆಕ್ಕವಿಲ್ಲದೆ ಹೊರತಕ್ಕಂಥದ್ದು ಕತ್ತೆ. ಕತ್ತೆಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ನಿಮಗೆ ಹೇಳೋದಾದರೆ ಚೀನಾದಲ್ಲಿ ಕತ್ತೆಗಳಿಲ್ಲ, ಪಾಕಿಸ್ತಾನದಿಂದ ಕತ್ತೆಗಳನ್ನು ಚೀನಾಕ್ಕೆ ಕಳಿಸ್ತಾ ಇದ್ದಾರೆ. ಭಾರತ ದೇಶದಲ್ಲಿ ಕೆಲವು ರಾಜ್ಯಗಳಲ್ಲಿ ಕತ್ತೆಗಳ ಸಂತೆ, ಕತ್ತೆಗಳ ಜಾತ್ರೆ ನಡೀತಾ ಇದೆ. ನನಗೆ ಮೊದಲನೆಯದಾಗಿ ಈ ದೇಶದ ಮೊದಲನೆಯ ಪ್ರಾಣಿ ಕತ್ತೆ ಅಂತೇಳಿ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಬೇಕು. ಕತ್ತೆ ಬಹಳ ಅತ್ಯಂತ ಒಳ್ಳೆಯ ಪ್ರಾಣಿ, ಮುಗ್ಧ ಪ್ರಾಣಿ, ಯಾರಿಗೂ ತೊಂದರೆ ಕೊಡೋದಿಲ್ಲ. ಅರಮನೆಯಲ್ಲಿದ್ದರೂ ಒಂದೇ, ಕಿರುಮನೆಯಲ್ಲಿದ್ದರೂ ಒಂದೇ, ರಸ್ತೆಯಲ್ಲಿದ್ದರೂ ಒಂದೇ. ಆದ್ದರಿಂದ ಕತ್ತೆಗಳನ್ನು ನಾವು ಈಯಾಳಿಸಬಾರ್ದು, ಕತ್ತೆಗಳನ್ನು ತೀರಾ ಕಡೆಗಾಣಿಸಬಾರ್ದು, ಕತ್ತೆಗಳನ್ನು ಉಳಿಸಬೇಕು. ಕರ್ನಾಟಕ ಸರ್ಕಾರ ಯಾವ್ಯಾವುದೋ ಮಂಡಳಿಯನ್ನು ಮಾಡಿದ್ದೀರಿ, ಕತ್ತೆಗಳ ಅಭಿವೃದ್ಧಿ ಮಂಡಳಿ ಮಾಡಿ, ಮುದ್ದಿ ಮಂಡಳಿಯನ್ನು ಮಾಡ್ತೇನೆ. ಇದು ಸ್ಪಷ್ಟ ಮತ್ತು ನೇರ. ಆ ದೃಷ್ಟಿಯಿಂದ ಇವತ್ತು ಮೊದಲನೇ ದಿನ ವಿಶೇಷವಾಗಿ ಕತ್ತೆಗಳನ್ನು ಪೂಜೆ ಮಾಡುವ ಮೂಲಕ ನಾಡಿಗೆ ದೇಶಕ್ಕೆ ಶುಭ ಸಂದೇಶವನ್ನು ಕೋರ್ತೇನೆ. ನಮಸ್ಕಾರ. ಕತ್ತೆಗಳು ಕಾಣಬೇಕಲ್ಲ, ಆಯ್ತಾ? ಸರಿ ಸರಿ. ಸೈಡ್ಗೆ